ಪ್ರಿಯರಾದವರೇ, ಹೇಗಿದ್ದೀರಾ? ಸುಖವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಯೇಸುವಿನೊಂದಿಗೆ ನಡೆಯುವಂಥ ಮಕ್ಕಳು ಸಂತೋಷವಾಗಿರಬೇಕು, ಸರಿನಾ? ಇಲ್ಲ ಬರೀ ಸಮಸ್ಯೆ ಆಗಿದೆ, ಡಿಸ್ಟರ್ಬೆನ್ಸ್ ಆಗಿದೆ ಎಂದು ನೆನೆಸುತ್ತೀರಾ? ಯಾಕೆ ಹೀಗೆಲ್ಲ ನಡೆಯುತ್ತಿದೆ ಎಂದು ಯೋಚಿಸುತ್ತೀರಾ? ಈ ಲೋಕದಲ್ಲಿ ನಮಗೊಬ್ಬ ಶತ್ರು ಇದ್ದಾನೆ, ಮೊದಲು ಅದನ್ನು ತಿಳಿದುಕೊಳ್ಳಬೇಕು. ಯಾರು ಗೊತ್ತಾ? ಪಿಶಾಚಿ, ನಮ್ಮ ವಿರೋಧಿಯಾಗಿರುವಂಥ ಪಿಶಾಚಿ. ನಾವು ಸಂತೋಷವಾಗಿ ಇರುವುದು ಅವನಿಗೆ ಇಷ್ಟವಿಲ್ಲ, ಡಿಸ್ಟರ್ಬ್ ಮಾಡುತ್ತಲೇ ಇರುವನು. ನಾವು ಸೋತು ಹೋಗಬೇಕು, ಅಳಬೇಕು, ಚಿಂತೆಯಲ್ಲಿರಬೇಕು, ಯಾವಾಗಲೂ ಭಯದಿಂದ ಇರಬೇಕು, ಅದೇ ಅವನ ಭಯಕ್ಕೆ. ಯಾವಾಗಲೂ ಹಾಗೆ ಮಾಡುತ್ತಲೇ ಇರುವನು. ಅವನೇ ಈ ಸಮಸ್ಯೆಗಳಿಗೆ ಕಾರಣ, ಮನೆಯಲ್ಲಿ, ಕೆಲಸದಲ್ಲಿ. ಇದಕ್ಕೆಲ್ಲ ಕಾರಣ ಯಾರು? ನೀವು ಅವರನ್ನು ಇವರನ್ನು ನೋಡುತ್ತೀರಿ, ಇವರಿಂದಲೇ ಅವರಿಂದಲೇ. ಏನು ಮನೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ನಿಮ್ಮನ್ನು ಡಿಸ್ಟರ್ಬ್ ಮಾಡುವುದೇ ಅವನು. ಅವನೇ ನಿಮ್ಮನ್ನು ಭಯಪಡಿಸುವನು, ಕಳವಳಗೊಳಿಸುವನು, ಸಮಾಧಾನ ಕೆಡಿಸುವನು, ಎಲ್ಲವೂ. ಹಾಗಾದರೆ ಪಿಶಾಚಿ ಅಂದರೆ ಹೇಗೆ ಹೋರಾಡುವುದು ಅಂದುಕೊಳ್ಳುತ್ತೀರಾ? 1 ಯೋಹಾನ 4:4 ದೇವರು ಹೇಳುತ್ತಾರೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಲೋಕದಲ್ಲಿ ಇರುವಂತ ನಮ್ಮ ಶತ್ರುವಾಗಿರುವ ಸೈತಾನನಿಗಿಂತ ನಮ್ಮ ಸಂಗಡ ಇರುವ ನಮ್ಮ ಏಸು ದೊಡ್ಡವರು. ಅವನನ್ನು ಜಯಿಸಿದವರು. ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದಾಗ ಸೈತಾನನ ತಲೆಯನ್ನು ಜಜ್ಜಿದರಂತೆ, ಅವನ ಬಲವನ್ನು ಕಿತ್ತುಕೊಂಡರಂತೆ. ಅವರ ಹೆಸರನ್ನು ಕೇಳಿದರೆ ಅವನು ಭಯಪಡುವನು. ಮತ್ತ್ಯಾಕೆ ನೀವು ಭಯಪಡಬೇಕು? ಲೋಕದಲ್ಲಿ ಇರುವಂತ ಪಿಶಾಚಿ ಸೈತಾನನಿಗಿಂತಲೂ ನನ್ನ ಸಂಗಡ ಇರುವ ಏಸು ದೊಡ್ಡವರು. ನಾನ್ಯಾಕೆ ಭಯಪಡಬೇಕು? ಭಯಪಡಬೇಡಿ, ಎದುರಿಸಿ ನಿಲ್ಲಿರಿ. ಏಸುವಿನ ನಾಮದಲ್ಲಿ, ಸೈತಾನನೇ, ನನ್ನ ಸಂಗಡ ಇರುವ ಏಸು ದೊಡ್ಡವರು. ನಿನಗಿಂತಲೂ ದೊಡ್ಡವರು ನನ್ನ ಸಂಗಡ ಇದ್ದಾರೆ. ನಿನ್ನಿಂದ ಏನು ಮಾಡಲು ಸಾಧ್ಯ? ಭಯಪಡಿಸಲಾಗದು, ಸೋತು ಹೋಗುವಂತೆ ಮಾಡಲಾಗದು, ನನ್ನ ಆಶೀರ್ವಾದವನ್ನು ತಡೆಯಲಾಗದು, ನೀನು ಏನು ನನ್ನನ್ನು ಅಲುಗಾಡಿಸಲಾಗದು. ಧೈರ್ಯವಾಗಿ ಹೇಳಿರಿ, ಏಸು ನಿಮ್ಮ ಸಂಗಡ ಇದ್ದಾರಲ್ಲ, ದೊಡ್ಡವರು ತಾನೆ. ಏಸು ಸಂಗಡ ಇಲ್ಲದೇ ಇದ್ದರೆ ಭಯ ಬರುತ್ತದೆ, ಭಯ ಬರುತ್ತದೆ, ಕಳವಳ ಬರುತ್ತದೆ. ಅಂದರೆ ಅರ್ಥವೇನು? ಏಸು ನಿಮ್ಮ ಸಂಗಡ ಇಲ್ಲ, ನೀವೇ ಸಂಗಡ ಇದ್ದಾರೆ ಎಂದು ಅಂದುಕೊಂಡಿದ್ದೀರಿ. ನಿಜವಾಗಿ ಏಸು ಇದ್ದಾರಾ? ಹೃದಯದಲ್ಲಿ ಸ್ಥಳ ಕೊಡಿ, ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಡಿ. ನನ್ನ ಜೊತೆ ಇರಿಯಪ್ಪ ಎಂದು ಕೇಳಿರಿ. ಅವ್ರ ಜೊತೆ ಇರುವರು. ಅವರು ಇದ್ದರೆ ಅವರು ಹೇಳುವರು, ಭಯಪಡಬೇಡ, ಅವನನ್ನು ನಾನು ಆಗಲೇ ಜಯಿಸಿದ್ದೇನೆ. ಅವನು ಆಗಲೇ ನನ್ನ ಬಳಿ ಏಟು ತಿಂದು ಓಡಿದವನು, ಅವನು ನನ್ನಿಂದ ತುಳಿಸಿಕೊಂಡವನು, ಅವನನ್ನು ಆಗಲೇ ಕಾಲು ಕೆಳಗೆ ಹಾಕಿ ಜಜ್ಜಿದೆ, ಭಯಪಡಬೇಡ ಅನ್ನುವರು. ಮತ್ತ್ಯಾಕೆ ಭಯಪಡಬೇಕು ಎಂದು ಹೇಳುವೀರಾ? ಏಸುವೆ, ನಿಮ್ಮ ಕರದಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನೀವು ಜೊತೆಯಲ್ಲೇ ಇರಬೇಕು. ನೀವು ಸೈತಾನನ್ನು ಜಯಿಸಿದವರು, ಪಿಶಾಚಿಯ ಬಲವನ್ನು ಲಯ ಮಾಡಿದವರು. ನನ್ನ ಜೊತೆಯಲ್ಲಿ ಇರುವುದರಿಂದ ಇನ್ನು ಮೇಲೆ ನಾನು ಪಿಶಾಚಿಯ ಯಾವ ಕಾರ್ಯಕ್ಕೂ ಭಯಪಡುವುದಿಲ್ಲ. ಅವನಿಗಿಂತಲೂ ನನ್ನೊಳಗೆ ಇರುವಂತ ಏಸುವೆ, ನೀವು ದೊಡ್ಡವರು. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಏಸುವಿನ ನಾಮದಲ್ಲಿ ಆಮೇನ್, ಆಮೇನ್.